ಪಾವಗಡದ ನವೆಂಬರ್ 10 ರಾಜವಂತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಎನ್ನ ಹಳ್ಳಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿಯನ್ನು ಕಂಡರೆ ಶಿಕ್ಷಣ ಇಲಾಖೆಯೇ ತಲೆ ತಗ್ಗಿಸುವ ಪರಿಸ್ಥಿತಿ ತಲೆದೂರಿತು. ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲಿಯೇ ಇಂತಹ ದುಸ್ಥಿತಿ ಒದಗಿ ಬಂದಿದ್ದು ಮಕ್ಕಳು ಜೀವ ಭಯದಿಂದ ಪಾಠ ಕೇಳುವಂತಾಗಿದೆ. ಈ ಕೂಡಲೇ ಶಾಲೆಗೆ ಕೊಠಡಿಗಳನ್ನು ಒದಗಿಸುವಂತೆ ಹೆಲ್ಪ್ ಸೊಸೈಟಿಯ ಅಧ್ಯಕ್ಷ ಮಾನಂ ಶಶಿಕಿರಣ್ ಆಗ್ರಹಿಸಿದ್ದಾರೆ. ಈ ಶಾಲೆಯಲ್ಲಿ ಸುಮಾರು 70 ವಿದ್ಯಾರ್ಥಿಗಳಿದ್ದು 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಕೇವಲ 3 ಕೊಠಡಿಗಳಿದ್ದು ಇನ್ನುಳಿದ 3 ಕೊಠಡಿಗಳು ದುಸ್ಥಿತಿಯಲ್ಲಿದ್ದು ಪ್ರಾಣ ಭಯದಿಂದ ಪಾಠ ಪ್ರವಚನಗಳನ್ನು ವಿದ್ಯಾರ್ಥಿಗಳು ಕೇಳುವಂತಾಗಿದೆ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಮಾಡಿದಂತಹ ಶಾಲೆ ಇಂದು ಇಂತಹ ದುಸ್ಥಿತಿ ಒದಗಿ ಬಂದಿದ್ದು ಈ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ, ಶಿಕ್ಷಣ ಇಲಾಖೆ, ಜನಪ್ರತಿನಿಧಿಗಳ ಗಮನಕ್ಕೆ ಬಂದರೂ ಸಹ ದುರಸ್ತಿ ಕಾಣುತ್ತಿಲ್ಲ. ಮಾನ್ಯ ಲೋಕಸಭಾ ಸದಸ್ಯರ ನಿಧಿ, ಶಾಸಕರ ನಿಧಿ ಅಥವಾ ಜಿಲ್ಲಾ ಪಂಚಾಯಿತಿ ಯಾವುದಾದರೊಂದರ ನಿಧಿಯಲ್ಲಿ ಶಾಲಾ ಕಟ್ಟಡಗಳನ್ನು ನಿರ್ಮಿಸುವಂತೆ ಆಗ್ರಹಿಸಲಾಗುತ್ತಿದೆ. ಸಂಬಂಧಪಟ್ಟವರು ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳ ಮೂಲಕ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಲಾಗಿದೆ. ಸರ್, ಎರಡೇ ಇರೋದು, ಒಂದು ನಲಿಕಲಿ ರೂಮು, ಮೂರೇ ಇರೋದು. ಏನು ಮುಖ್ಯೋಪಾಧ್ಯಾಯ ಇರೋದು? ಮುಖ್ಯೋಪಾಧ್ಯಾಯ ಕೊಠಡಿ ಅಲ್ಲಿದೆ, ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಏನಾಗಿದೆ ಡ್ಯಾಮೇಜ್? ಅದು ಅದು ಆರ್ ಸಿ ಸಿ ಹೋಗಿದೆ ಸರ್, ಯಾವಾಗ ಬೇಕಾದ್ರೂ ಕುಸಿಯುತ್ತೆ. ಎಷ್ಟು ವರ್ಷ ಆಗಿದೆ ಕಟ್ಟಿ ಅದು ಬಿಲ್ಡಿಂಗು? ಬಿಲ್ಡಿಂಗು ಅಂದ್ರೆ 10 ವರ್ಷ ಆಗಿರ್ಬೋದು ಸರ್, ಅಷ್ಟೇ, ಜಾಸ್ತಿ ಆಗಿಲ್ಲ. ಸಂಬಂಧಪಟ್ಟ ಇಲ್ಲ ಇರ್ತಕ್ಕಂಥ ಅಧಿಕಾರಿಗಳು ಹೇಳಿದ್ದೀರಾ? ಹೇಳಿದ್ದೀವಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಹೇಳಿದ್ದೀವಿ. ಆ ಡೆಮಾಲಿಷನ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿಲ್ಲ ನಮಗೆ. ಬಿಲ್ಡಿಂಗ್ ಕೈಯಿಲ್ಲದೆ ಇರೋದ್ರಿಂದ ಮಕ್ಕಳನ್ನ ನಾವು ಹೊರಗೆ ಕೂರಿಸೋದು ಕಷ್ಟ ಆಗುತ್ತೆ. ಬಿಲ್ಡಿಂಗ್ ಇದ್ರೆ ನಮ್ಮ ಶಾಲೆ ನಡೆಸ್ಬೋದು. ಮಕ್ಕಳನ್ನ ಹೊರಗೆ ಕೂರಿಸ್ಕೊಂಡು ನಾವು ಮಳೆ ಗಾಳಿ ಚಳಿ ಬಿಸಿಲು ಇರುತ್ತೆ, ಮಕ್ಕಳನ್ನ ಎಲ್ಲಿ ಕೂರಿಸೋದು? ನಾವು ಮಕ್ಕಳು ಕೂರಿಸೋ ಸಮಸ್ಯೆ ಆಗುತ್ತೆ ನಮಗೆ. ತಾವು ಸಂಬಂಧಪಟ್ಟ ನಿಮ್ಮ ಬಿಇಒಗೆ ಮಾಹಿತಿ ಕೊಟ್ಟಿದ್ದೀರಾ? ಬಿಇಒ ಬಂದಿದ್ರು ಸರ್, ವಿಸಿಟ್ ಬಂದಿದ್ರು, ಡೆಮಾಲಿಷ್ ಮಾಡಿಸಿ ಅಂತಾರೆ. ಬಿಲ್ಡಿಂಗ್ ಇಲ್ಲ, ನಾವು ಹೇಗೆ ಡೆಮಾಲಿಷ್? ನಾಟ ಹಂಗ ಮೇಡಮ್, ಅಫಿಷಿಯಲ್ ಆಗಿ ಲೆಟರ್ ಕೊಟ್ಟಿದ್ದೀರಾ? ಅಫಿಷಿಯಲ್ ಆಗಿ ಲೆಟರ್ ಕೊಟ್ಟಿದೆ. ಲೆಟರ್ ಕೊಟ್ಟಿದ್ದೀರಾ? ಹೌದು. ಏನು ಮಕ್ಕಳಿಗೆ ನೀವು ಶಾಲಾ ಪಾಠ ಮಾಡ್ತಾ ಇದ್ರೆ ಬಿದ್ದು ಏನೋ ಹೆಚ್ಚು ಕಡೆ ಮಕ್ಕಳಿಗೆ ಅದ್ರ ಜವಾಬ್ದಾರಿ ಯಾರು ಇಲ್ಲಿ? ನಾವು ಅಲ್ಲಿ ಕೂರಿಸ್ತಾ ಇಲ್ಲ ಸರ್, ಬಿಲ್ಡಿಂಗ್ ಡ್ಯಾಮೇಜ್ ಇದೆ. ಈಗ ನಾವು ವಿಡಿಯೋ ಮಾಡ್ಕೊಂಡಿದೀವಿ, ಫೋಟೋ ಮಾಡಿದೀವಿ, ನೀವು ಅಲ್ಲಿ ಪಾಠ ಮಾಡ್ತಾ ಇದ್ರೆ ಬಿಕ್ಕಳು ಬಿದ್ದಾಗ ಶಾಲಾ ಮುಖ್ಯ ಶಿಕ್ಷಕರು ಮತ್ತೆ ಮುಖ್ಯೋಪಾಧ್ಯಾಯರ ಸಂಬಂಧಪಡ್ತಾರೆ. ಮಕ್ಕಳ ಜವಾಬ್ದಾರಿ, ಪ್ರಾಣಿಗೆ ಹಾನಿ ಆದಾಗ ಯಾರು ಜವಾಬ್ದಾರಿ ತಗೊಂತೀರಾ? ಸಮಸ್ಯೆ ಆಗೋದು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಬಂದಿದ್ರು ಒಂದ್ಸಾರಿ, ತಿಳಿಸಿದೀವಿ ಅವ್ರಿಗೂ. ಅದೇ ನಾವು ಮಾಡಿಸ್ಕೊಡ್ತೀವಿ, ಸ್ಯಾಂಕ್ಷನ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಡೇನಿಲ್ಲ ಸರ್, ನಾನು ಹೊಸ್ದಾ ಬಂದಿದ್ದೀನಿ, ಆದ್ರೂ ನಮ್ಮ ಎಚ್ ಎಂ ಮತ್ತೆ ನಮ್ಮ ಇತರ ಶಿಕ್ಷಕರು ಹೇಳಿರೋದು ನಾನು ಕೇಳಿರೋದ್ರಿಂದ ಅವರಿಂದ ಏನು ನಮ್ಗೆ ಈಡೇರಿಲ್ಲ. ಅವತ್ತೇನು ಮಾತಾಡೋದ್ರು ಅಷ್ಟೇನೆ, ಅದ್ರ ಮೇಲೆ ಮತ್ತೇನು ಮಾಡಿಲ್ಲ ಅಂತ ನಾನು ಇದು ಮಾಡ್ತೇನೆ. ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ಇಲ್ಲಿ? ಅಭಿಪ್ರಾಯ ಅಂದ್ರೆ ಮಕ್ಕಳು ಚೆನ್ನಾಗಿದ್ದಾರೆ ಸರ್, ತುಂಬಾ ಚೆನ್ನಾಗಿದೆ, ಶಾಲೆನೂ ತುಂಬಾ ಚೆನ್ನಾಗಿದೆ, ಇಲ್ಲಿನ ಗ್ರಾಮಸ್ಥರು ಕೂಡ ತುಂಬಾ ಚೆನ್ನಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇವೆರಡು ಬಿಲ್ಡಿಂಗ್ ನಮಗೆ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸದಸ್ಯರು, ಯುವ ಮುಖಂಡರು ಅನಿಲ್ ಮತ್ತು ಬೇಕರಿ ನಾಗರಾಜ್ ಹಾಗೂ ಗ್ರಾಮದ ಯುವಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪಾವಗಡ ಸುರೇಶ್, ಭಾರತ್ ವೈಭವ್ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.